ನಡೆಯುತ್ತಾ ಇದೆ ಜಿಲ್ಲೆಯ 136 ಕೇಂದ್ರಗಳಲ್ಲಿ ನಡೆಯಲಿರುವ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಪರೀಕ್ಷೆಯನ್ನ ಬರೆಯಲಿದ್ದಾರೆ 43,175 ವಿದ್ಯಾರ್ಥಿಗಳು 218 ಮಕ್ಕಳು ಕ್ವಾರಂಟೈನ್ ಕೇಂದ್ರದಿಂದ ಬರಲಿದ್ದಾರೆ ಒಂದು ಟೇಬಲ್ ಗೆ ಒಬ್ಬ ವಿದ್ಯಾರ್ಥಿ ಕೂರೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಕೇಂದ್ರದ ಸುತ್ತ 200 ಮೀಟರ್ ಅಂತರದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಯ 136 ಕೇಂದ್ರಗಳಲ್ಲಿ ನಾಳೆ ಪರೀಕ್ಷೆ ನಡೆಯತಾ ಇದೆ ಈ ಪೈಕಿ ಎರಡು ಅತಿ ಸೂಕ್ಷ್ಮ ಕೇಂದ್ರಗಳಾದರೆ 27 ಸೂಕ್ಷ್ಮ ಕೇಂದ್ರಗಳಿದವೆ ಎಲ್ಲ ಕೇಂದ್ರಗಳಲ್ಲೂ ಸಹ ಈ ರೀತಿಯ ಸಾಮಾಜಿಕ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ 1 ಮೀಟರ್ ಅಂತರದಲ್ಲಿ ಕುರ್ಚಿ ಅಂದ್ರೆ ಟೇಬಲ್ ಹಾಕಲಾಗಿದೆ ಎಲ್ಲ ಸಹ ಅಂದ್ರೆ ಒಂದೊಂದು ಟೇಬಲ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಮಾಡ್ಲಿಕ್ಕೆ ಮಾತ್ರ ಕೂಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಒಂದು ಏನು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಯಾವ ರೀತಿ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಆ ರೀತಿ ಪ್ರತಿ ಪರೀಕ್ಷಾ ಕೋಣೆಯಲ್ಲೂ ಸಹ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಕೋಣೆಯಲ್ಲೂ ಸಹ ಎರಡೆರಡು ಬಾರಿ ಸ್ಯಾನಿಟೈಸ್ ಮಾಡಲಾಗಿದೆ ಜಿಲ್ಲೆಯಲ್ಲಿ ಒಟ್ಟು 43,175 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವರಿದ್ದಾರೆ ಸಾಕಷ್ಟು ಅಂದ್ರೆ ಗೊಂದಲಗಳಿದ್ದಾವೆ ಕರೋನಾ ಕಲಬುರಗಿ ಕರೋನಾ ಹಾಟ್ ಸ್ಪಾಟ್ ಆಗಿರೋದ್ರಿಂದಾಗಿ ಸಾಕಷ್ಟು ಆತಂಕ ಇದೆ ಆ ಆತಂಕ ನಿವಾರಿಸೋ ನಿಟ್ಟಿನಲ್ಲಿ ಏನು ಶಿಕ್ಷಣ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದೆ ಹೊರಗಡೆ ಸಹ ಸೋಶಿಯಲ್ ಡಿಸ್ಟೆನ್ಸ್ ಜೊತೆಗೆ ಹೊರಗಡೆ ಸಹ ಬಂದ ಕೂಡಲೇ ಕ್ರೌಡ್ ಆಗಬಾರದು ಅಂತ ಹೇಳಿ ಹೊರಗಡೆ ಸಹ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಕ್ರಮ ತಗೊಳ್ಳಲಾಗಿದೆ ಮತ್ತು ಜೊತೆಗೆ ಏನಿದೆ ಅಂದ್ರೆ ಬಂದ ಕೂಡಲೇ ಎಂಟ್ರೆನ್ಸ್ ನಲ್ಲಿನೇ ಸ್ಯಾನಿಟೈಸ್ ಮಾಡಿ ಮತ್ತು ಸ್ಕ್ರೀನಿಂಗ್ ಮಾಡೋ ವ್ಯವಸ್ಥೆ ಸಹ ಮಾಡಲಾಗಿದೆ ಈಗಾಗಲೇ ಏನು ಎಸ್ಎಂಎಸ್ ಮೂಲಕ ಮಕ್ಕಳು ವಿದ್ಯಾರ್ಥಿಗಳಿಗೆ ಈ ಆಯಾ ಕೋಣೆ ಅಂದ್ರೆ ಕೋಣೆ ಸಂಖ್ಯೆ ಮತ್ತು ಅವರವರ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿ ಯಾವ ಸ್ಕೂಲ್ ನಲ್ಲಿ ಬರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮೆಸೇಜ್ ಪಾಸ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಸಹ ಬಂದು ಒಂದಿನ ಮುಂಚಿತವಾಗಿನೇ ಬಂದು ಅವರ ಕೋಣೆ ಯಾವುದು ಅಂತ ಹೇಳಿ ನೋಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದಾರೆ ಆ ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ ಏನು ಯಾವ ರೀತಿ ಈಗ ಬಂದಿದ್ದಾರೆ ಅಮ್ಮ ಏನು ಅಂತ ಬಂದಿದ್ರು ಸೋ ನಾಳೆ ಎಕ್ಸಾಮ್ ಇದೆ ಕ್ಯೂರಿಯಾಸಿಟಿ ಸೋ ಭಯ ಭೀ ಇದೆ ಅಲ್ಲ ಈಗ ಏನು ರೂಮ್ ನೋಡ್ಲಿಕ್ಕೆ ಬಂದಿರಾ ನೀವು ಹಾ ಹೌದು ರೂಮ್ ನೋಡಕ್ಕೆ ಬಂದಿವಿ ನಿನ್ನೆನೆ 2 ಡೇಸ್ ಬಿಫೋರ್ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಈ ಸೆಂಟರ್ ನ ಪ್ರಾಂಶುಪಾಲರಾದಂತ ಪ್ರಾಂಶುಪಾಲರು ನಮ್ಮ ಜೊತೆ ಇದ್ದಾರೆ ಸರ್ ಇಲ್ಲಿ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಈ ಪರೀಕ್ಷೆಗೆ ಈಗಾಗಲೇ ಸರ್ಕಾರದ ನಿಯಮಗಳಂತೆ ಸೋಶಿಯಲ್ ಡಿಸ್ಟೆನ್ಸ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾಗಿರತಕ್ಕಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಯಾವುದೇ ಪಾಲಕರಾಗಿರಬಹುದು ವಿದ್ಯಾರ್ಥಿಗಳು ಯಾವುದೇ ಒಂದು ಭಯ ಇಲ್ಲದೆ ಒಂದು ಪರೀಕ್ಷೆ ಬರಿತಕ್ಕಂತ ವ್ಯವಸ್ಥೆನ ಮಾಡಿದ್ದೀವಿ ಸ್ಯಾನಿಟೈಜರ್ ಆಗಿರಬಹುದು ವಿದ್ಯಾರ್ಥಿ ಮಾಸ್ಕ್ ವಿತರಣೆ ಆಗಿರಬಹುದು ಥರ್ಮಲ್ ಸ್ಕ್ರೀನಿಂಗ್ ಆಗಿರೋ ಪ್ರತಿಯೊಂದು ಕೂಡ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಕಂಟೈನ್ಮೆಂಟ್ ವಿದ್ಯಾರ್ಥಿಗಳು ಯಾವ ರೀತಿ ಅಂತ ವಿದ್ಯಾರ್ಥಿಗಳಿಗೆ ನಾವು ಎರಡು ಸ್ಪೆಷಲ್ ರೂಮ್ಗಳು ಮಾಡಿಟ್ಟಿದ್ದೀವಿ ಅಂತ ಏನಾದರೂ ಸಂಶಯ ಬಂದ್ರೆ ಅಂತ ಅಂತ ವಿದ್ಯಾರ್ಥಿಗಳಿಗೆ ಸೆಪರೇಟ್ ಆಗಿರತಕ್ಕಂತ ಒಂದು ಕೋಣೆ ವ್ಯವಸ್ಥೆ ಮಾಡಿ ಪರೀಕ್ಷೆ ಬರಿಸತಕ್ಕಂತ ವ್ಯವಸ್ಥೆ ಮಾಡ್ತೀವಿ ಒಟ್ಟಾರೆ ಕಲಬುರಗಿ ಜಿಲ್ಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ವಿದ್ಯಾರ್ಥಿಗಳು ಪರೀಕ್ಷೆ ಅಂದ್ರೆ ಒಂದು ಆತಂಕದಲ್ಲಿನೇ ಪರೀಕ್ಷೆ ಬರಲಿಕ್ಕೆ ಪರೀಕ್ಷಾ ಕೇಂದ್ರಗಳತ್ತ ಮುಖ ಮಾಡಿದ್ದಾರೆ ಕ್ಯಾಮೆರಾಮನ್ ವಿಜಯ್ ಕುಮಾರ್ ಜೊತೆ ಶಿವರಾಮ ಸುಂಡಿ ನ್ಯೂಸ್ 8 ಕನ್ನಡ ಕಲಬುರಗಿ ಇನ್ನು ಶಿವಮೊಗ್ಗದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಲಾಗಿದೆ ಶಿವಮೊಗ್ಗದ ಪ್ರಿಯದರ್ಶಿನಿ ಪ್ರೌಢಶಾಲೆಯಲ್ಲಿ ಸಿದ್ಧತೆ ಆಗ್ತಾ ಇದೆ ಸುರಕ್ಷಿತವಾಗಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ ರಾಜ್ಯಾದ್ಯಂತ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಇದೀಗ ಎಲ್ಲಾ ರೀತಿಯಾದಂತ ಸಿದ್ಧತೆಗಳು ಆಲ್ಮೋಸ್ಟ್ ಪೂರ್ಣಗೊಳ್ಳತಾ ಇದೆ ಶಿವಮೊಗ್ಗದಲ್ಲೂ ಕೂಡ ಅಗತ್ಯವಾದಂತ ಎಲ್ಲಾ ಸಿದ್ಧತೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಕರೋನಾ ಭಯ ಇರೋದ್ರಿಂದಾಗಿ ಸ್ಯಾನಿಟೈಸ್ ಮಾಡಲಾಗಿದೆ ಸ್ಯಾನಿಟೈಜರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಅನ್ನು ಕೂಡ ಕೊಡಲಾಗ್ತಾ ಇದೆ ಇನ್ನಲ್ಲಿ ಬರುವಂತ ಮೇಲ್ವಿಚಾರಕರು ಯಾರಿದ್ದಾರೆ ಅವರಿಗೂ ಕೂಡ ಎಲ್ಲಾ ರೀತಿಯಾದಂತ ಪರೀಕ್ಷೆಗಳನ್ನು ಅಲ್ಲಿ ಮಾಡಲಾಗ್ತಾ ಇದೆ ಸೊ ನಾಳೆಯಿಂದ ಎಕ್ಸಾಮ್ ಆರಂಭ ಆಗ್ತಾ ಇದೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಲ್ಮೋಸ್ಟ್ ಸರ್ಕಾರದಿಂದ ಪೂರ್ಣಗೊಳ್ಳತಾ ಇದೆ ಸೊ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ನೋಟಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಮ್ಮದು